नमस्ते फ्रेंड्स, वेलकम टू मई किचन। नानीवत हागलकायू मसाले इतलती तुम वाले यार सहबे तुम्हारू स्वल सह कही गोद मकल हिड़ू दौडर तनक सह इष्टपटू तर सूपर आगे वे खंडित ट्रई नौ नानी हागलकायी कटमी हाकिटी नानी अर्ध किलो हागलकायी तक नहीं यहाँ सह कटमकबू रौंड शेपल सह कटमबू अदर अर्ध सहमी कटमबू ईर चिखदी सह नहीं कटमी इटकोलबू नानी बेसकोलता इनदे कटमी उप मत अरशिन हूड़ी सह हाकिबू आमले करेक्ट हिंडी अदरद नहीं तक मत नहीं अड़े हाकबूद नानी बेसकोलता नोड़ी नानी हत निम्ष नानी मीडियम मत लो फ्लेम मिडल बेसिटी उप हाक ಬೇಯಿಸಿದೇನೆ ಅಷ್ಟೇ ಖಾಲಿ ಸ್ವಲ್ಪ ಅಂದರೆ ಸ್ಮೂತ್ ಆಗ್ತದಲ್ಲ ಅಷ್ಟು ಆದರೆ ಸಾಕಾಗ್ತದೆ ನೋಡಿ ಇಷ್ಟು ಸ್ಮೂತ್ ಆದರೆ ಸಾಕು ಉಪ್ಪು ಹಾಕಲಿಲ್ಲ ನಾನು ನೀವು ಉಪ್ಪು ಸಹ ಹಾಕೊಂಡು ಬೇಯಿಸ್ಕೊಳ್ಳಬಹುದು ನಾನು ಇಲ್ಲಿ ಉಪ್ಪು ಹಾಕಲಿಲ್ಲ ಖಾಲಿ ನೀರಲ್ಲಿ ಬೇಯಿಸಿ ಇಟ್ಕೊಂಡಿದ್ದೇನೆ ಈಗ ಇದರದ್ದು ನೀರು ನಾನು ಸೋಸಿ ನಿಮಗೆ ತೋರಿಸ್ತೇನೆ ನೋಡಿ ನಾನು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೇನೆ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳಿಕ್ಕೆ ಕಡಾಯಿ ಬಿಸಿ ಮಾಡಿ ಅದರಲ್ಲಿ ಎಣ್ಣೆ ಹಾಕೊಂಡಿದ್ದೇನೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಂಡಿದ್ದೇನೆ ಸ್ವಲ್ಪ ಎಣ್ಣೆ ಅಂದರೆ ಒಂದು 6-7 ಚಮಚದಷ್ಟು ಎಣ್ಣೆ ಬೇಕಾಗ್ತದೆ ಸಾಸಿವೆ 1/4 ಟೀಸ್ಪೂನಷ್ಟು ಸಾಸಿವೆ ಹಾಕೊಳ್ಳಿ ಆಮೇಲೆ 1/2 ಟೀಸ್ಪೂನಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ನಾನೀಗ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ ಈಗ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಹೇಳ್ತಾ ಇರುವಾಗ ಸ್ವಲ್ಪ ಕರಿಲೀವ್ ಹಾಕಿದ್ದೇನೆ ಅಂದರೆ ಕರಿಬೇವು ಬೇವಿನ ಸೊಪ್ಪು ಅಂತ ಹೇಳ್ತಾರೆ ಒಬ್ಬೊಬ್ಬರು ಅದನ್ನು ಅದರ ಜೊತೆಯಲ್ಲಿ ನೀರುಳ್ಳಿ ಸಹ ಹಾಕೊಂಡಿದ್ದೀನಿ ನನಗೆ 1/2 ಕಿಲೋ ಹಾಗಲಕಾಯಿಗೆ 3 ನೀರುಳ್ಳಿ ತೊಗೊಂಡಿದ್ದೇನೆ ಮೀಡಿಯಮ್ ಸೈಜಿದು 3 ನೀರುಳ್ಳಿ ಸಾಕಾಗ್ತದೆ ಸಣ್ಣ ಮಾಡಿ ಕಟ್ ಮಾಡ್ಕೊಳ್ಳಿ ನೀರುಳ್ಳಿ ಮಾತ್ರ ನೀರುಳ್ಳಿ ಚೆಂದ ಫ್ರೈ ಆಗಬೇಕು ಅದರಲ್ಲಿಯೇ ನಾನು ಇದ್ರ ಜೊತೆಯಲ್ಲಿ ಬೆಳ್ಳುಳ್ಳಿ ಸಹ ಹಾಕೊಳ್ತೇನೆ ಬೆಳ್ಳುಳ್ಳಿಯನ್ನು ನಾನು ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೇನೆ ಒಂದು 6 ಎಸಳು ಬೆಳ್ಳುಳ್ಳಿ ಬೇಕಾಗ್ತದೆ ಈಗ ಇದಕ್ಕೆ ನಾನು ಬೆಳ್ಳುಳ್ಳಿ ಸಹ ಹಾಕೊಳ್ತಾ ಇದ್ದೇನೆ ನೋಡಿ ಇದಕ್ಕೆ ನಾನು ಟೊಮೆಟೊ ಹಾಕ್ತಾ ಇಲ್ಲ ಹುಳಿಯನ್ನು ಬಿಸಿ ನೀರಲ್ಲಿ ಹಾಕಿಟ್ಕೊಂಡಿದ್ದೇನೆ ಹುಳಿ ರಸ ಇದಕ್ಕೆ ಹಾಕ್ಕೊಳ್ಬೇಕು ಒಂದು 4-5 ಚಮಚ ಆಗುವಷ್ಟು ಹುಳಿ ರಸ ಬೇಕಾಗ್ತದೆ ನೀವು ಸ್ವಲ್ಪ ಮಾಡೋದಿದ್ದರೆ ನೀರುಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ 1/2 ಕಿಲೋಗೆ ಇದು ಕರೆಕ್ಟ್ ಆಗ್ತದೆ ನೀರುಳ್ಳಿ ಇದಕ್ಕೆ ನಾನೀಗ ಉಪ್ಪು ಹಾಕ್ಕೊಳ್ತೇನೆ ನೋಡಿ ನಾನು ಹಾಗಲಕಾಯಿ ಬೇಯಿಸುವಾಗ ಉಪ್ಪು ಹಾಕಲಿಲ್ಲ ಹಾಗಾಗಿ ನಾನು ಮಸಾಲೆಗೆ ಮತ್ತು ಎಲ್ಲ ಸೇರಿ ನಾನು ಇದರಲ್ಲಿ ಉಪ್ಪು ಹಾಕ್ತಾ ಇದ್ದೇನೆ ನೀವು ಒಂದೊಳ್ಳೆ ಹಾಗಲಕಾಯಿ ಬೇಯಿಸುವಾಗ ಉಪ್ಪು ಹಾಕಿದರೆ ಇದಕ್ಕೆ ಸ್ವಲ್ಪವೇ ಉಪ್ಪು ಹಾಕ್ಕೊಳ್ಳಿ ಮತ್ತೆ ಬೇಕಂತ ಹೇಳಿದರೆ ಹಾಕ್ಕೊಳ್ಬೋದು ನಾವು ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಮತ್ತು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಇದು ಶುಗರ್ ಇರುವವರಿಗೆ ಸಹ ತುಂಬ ಒಳ್ಳೆಯದಲ್ವಾ ಹೆಲ್ತಿಗೆ ಅವರೇ ತಿನ್ನಬೇಕಂತೇನಿಲ್ಲ ಎಲ್ಲರಿಗೂ ಸಹ ಇದು ಹೆಲ್ತಿಗೆ ತುಂಬ ಒಳ್ಳೆಯದೇನೆ ಕಹಿ ತಿನ್ನಲೇಬೇಕು ಮನುಷ್ಯರು ನೋಡಿ ನಾನೀಗ ಬೇಯಿಸಿದ್ದು ಹಾಗಲಕಾಯಿ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಅದು ಹಾಗಲಕಾಯಿ ಇದೆ ಸ್ಮೂತ್ ಆಗ್ತದೆ ಮತ್ತು ಕಲರ್ ಸಹ ಚೇಂಜ್ ಆಗ್ತದಲ್ಲ ಅದು ಗೊತ್ತಾಗ್ತದೆ ಬೆಂದಿದೆ ಅಂತೇಳಿ ಕರೆಕ್ಟ್ ಒಂದು 8-10 ಒಂದು 10 ನಿಮಿಷ ನೀವು ಮೀಡಿಯಮ್ ಮತ್ತು ಲೋ ಫ್ಲೇಮ್ ಮಿಡ್ಲಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇಲ್ಲ ಅಂತೇಳಿದರೆ ಹಳದಿ ಹುಡಿ ಮತ್ತು ಉಪ್ಪು ಹಾಕಿಟ್ಟು ಸಹ ನೀವು 1/2 ಗಂಟೆ ಇಟ್ಕೊಳ್ಳಿ ಅಂದರೆ ಸ್ವಲ್ಪ ಕಹಿ ಅಂಶ ಹೋಗಲಿ ಅಂತೇಳಿ ಒಬ್ಬೊಬ್ಬರು ತುಂಬ ಕಹಿ ಸಹ ತಿನ್ನಲಿಕ್ಕೆ ಆಗೋದಿಲ್ಲ ಮಕ್ಕಳಿಗೆಲ್ಲ ಕೊಡಬೇಕಂತ ಹೇಳಿದ್ರೆ ಸ್ವಲ್ಪ ಕಹಿ ಅಂಶ ತೆಗಿಲೇಬೇಕಾಗ್ತದೆ ನಾವು ಹಾಗಲಕಾಯಿ ಹಾಕಿದ ಮೇಲೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾನೆ ಇದ್ದೇನೆ ಅದರ ಜೊತೆಯಲ್ಲಿ ನೀರುಳ್ಳಿ ಜೊತೆಯಲ್ಲಿ ಈಗ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಂಡೆ ಅರಶಿನ ಆಮೇಲೆ ಖಾರಕ್ಕೆ ಎಷ್ಟು ಬೇಕಂತೇಳಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೇನೆ ಈ ಮಸಾಲೆ ಖಾರ ಹುಳಿ ಮತ್ತು ಸ್ವೀಟು ಎಲ್ಲ ಕರೆಕ್ಟಾಗಿ ಇರಬೇಕು ಆವಾಗಲೇ ಇದು ತುಂಬ ಟೇಸ್ಟಾಗಿರ್ತದೆ ನೀವು ಒಂದೊಳ್ಳೆ ನಿಮ್ಮ ಹತ್ರ ಅಂಬಟೆಕಾಯಿ ಹೇಳ್ತಾರಲ್ಲ ಅಂಬಡೆ ಅದು ಇದ್ದರೆ ಸಹ ಒಂದು 4 ಜಜ್ಜಿ ಸಹ ನೀವು ಇದಕ್ಕೆ ಹಾಕ್ಕೊಳ್ಬೋದು ಅದು ಹಾಕಿದರೆ ಹುಳಿ ರಸ ಹಾಕಬೇಕಂತೇನಿಲ್ಲ ಅದು ಹಾಕಿದರೆ ಇನ್ನೂ ಸಹ ಟೇಸ್ಟ್ ಆಗ್ತದೆ ಅದು ಸುಕ್ಕ ಟೈಪಲ್ಲಿ ಮಾಡ್ತಾರೆ ಅದು ಸ್ವಲ್ಪ ಮಸಾಲೆ ಬೇರೆ ಥರ ಇದು ನಾನು ಮಸಾಲೆ ಟೈಪ್ ಮಾಡಿದ್ದೇನೆ ಇದಕ್ಕೆ ತೆಂಗಿನಕಾಯಿ ಸಹ ನಾನು ಹಾಕಲಿಲ್ಲ ಇದು ಚಪಾತಿ ಜೊತೆಯಲ್ಲಿ ಸಹ ಒಳ್ಳೆಯದಾಗ್ತದೆ ಮೊಸರನ್ನ ಜೊತೆಯಲ್ಲಿ ಸಹ ತಿನ್ಬೋದು ಸಾರನ್ನ ಜೊತೆಯಲ್ಲಿ ಸಹ ತಿನ್ಬೋದು ನೋಡಿ ನಾನೀಗ ಬೆಲ್ಲ ಹಾಕ್ಕೊಂಡೆ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂತೇಳಿದರೆ ನಾನೀಗ ಹಾಕಿದೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದು ನಾನು ಸ್ವಲ್ಪ ಕಹಿ ಇರ್ತದೆ ನಾನು ಹಾಕಿದ್ದು ಬೆಲ್ಲದ ಕ್ವಾಂಟಿಟಿಗೆ
ಹಾಗಾಗಿ ನಾನು ಹೇಳ್ತಾ ಇರೋದು ನೋಡಿ, ನಾನೀಗ ಇದು ಧನಿಯಾ ಪೌಡ್ರ್ ಹಾಕ್ಕೊಂಡೆ, ಇದನ್ನು ನೀವು ಫಸ್ಟಿಗೆ ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಅದು ಇದಾಯಿತು. ನೀವು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಿರಲ್ಲ, ಆವಾಗಲೇ ಕೊರಿಯಂಡರ್ ಪೌಡರ್ ಆ್ಯಡ್ ಮಾಡಿ. ಇದಕ್ಕೆ ನಾನೀಗ ನೀರು ಸಹ ಹಾಕ್ಕೊಳ್ತೇನೆ. ಹುಳಿ ರಸ ಹಾಕ್ಕೊಳ್ಳಿ. ಹುಳಿಯನ್ನು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಿ, ಮತ್ತು ಅದು ಹುಳಿಯನ್ನು ಹಿಂಡಿ ನೀರು ತೆಗೆದು ಇದಕ್ಕೆ ಹಾಕ್ಕೊಳ್ಳಿ. ಒಂದು ವೇಳೆ ಅಂಬಡೆ ಅಂದರೆ ಅಂಬಟೆಕಾಯಿ ನೀವು ಹಾಕಿದರೆ ಹುಳಿ ರಸ ಹಾಕಬೇಡಿ, ಅದು ಕರೆಕ್ಟ್ ಆಗ್ತದೆ. ನೀರು ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ತುಂಬ ತೆಳು ಆಗಬಾರ್ದು ಅಂತೇಳಿದರೆ ಇದು ಸ್ವಲ್ಪ ಕುದಿ ತರಿಸ್ಲಿಕ್ಕೆ ಉಂಟಲ್ಲ, ಹಾಗಾಗಿ ನಾನು ಒಂದು ಅರ್ಧ ಗ್ಲಾಸಿನಷ್ಟು ನೀರು ಹಾಕ್ಕೊಂಡಿದ್ದೇನೆ. ಈಗ ಬೆಲ್ಲ ಎಲ್ಲ ಕರಗಬೇಕಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ನೀರು ಹಾಕಿದೆ. ಅಂದರೆ ಒಂದು 10 ನಿಮಿಷ ಆದರೂ ಪುನಃ ಕುದಿ ತರಿಸ್ಕೊಳ್ಳೇಬೇಕು ನಾವು ಅದನ್ನು. ಅಂದರೆ ಹಾಗಲಕಾಯಿಗೆ ಕರೆಕ್ಟಾಗಿ ಅದು ಬೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಬೇಕು. ಮೊಸರನ್ನ ಜೊತೆಯಲ್ಲಿ ತುಂಬ ಒಳ್ಳೆಯ ಕಾಂಬಿನೇಷನ್ ಮಾತ್ರ ಇದು. ನೀವು ಸಾರನ್ನ ಹೇಳಿದ್ರೆ ಸಾರನ್ನ ಅಥವಾ ಸಾಂಬಾರನ್ನ ಅಥವಾ ಚಪಾತಿಗೆ ಸಹ ಒಳ್ಳೆಯದಾಗ್ತದೆ ಇದು ತಿನ್ನಲಿಕ್ಕೆ. ಇದಕ್ಕೀಗ ನಾನು ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ನಾನು ಕುದಿ ತರಿಸ್ಕೊಳ್ತೇನೆ. ಒಂದು 5 ನಿಮಿಷ ಆದಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೇನೆ, ಕುದಿ ಬರ್ತಾ ಉಂಟು. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಸಹ ನೋಡ್ಕೊಳ್ಳಿ. ಉಪ್ಪು ಬೇಕಂತೇಳಿದರೆ ನೀವು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಬೇಕಂತೇಳಿದರೆ ಬೆಲ್ಲ ಸಹ ಹಾಕ್ಕೊಳ್ಬೋದು, ಅಥವಾ ಖಾರ ಕಮ್ಮಿ ಆಯಿತು ಅಂತೇಳಿದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ಪುನಃ ನಾನು ಲಿಡ್ ಕ್ಲೋಸ್ ಮಾಡಿ ಪುನಃ ಒಂದು 5 ನಿಮಿಷ ನಾನು ಕುದಿ ತರಿಸ್ಕೊಳ್ತೇನೆ. ನೋಡಿ, ಪುನಃ 5 ನಿಮಿಷ ಆದಮೇಲೆ ನಾನು ತೋರಿಸ್ತಾ ಇರೋದು. ತುಂಬ ಡ್ರೈ ಸಹ ಮಾಡ್ಬೋದು ಇದನ್ನು, ಏನಾಗೋದಿಲ್ಲ. ನಾನು ಈಗ ಸ್ವಲ್ಪ ಸ್ವಲ್ಪ ನೀರಿದ್ದಾಗೆ ಉಂಟಲ್ಲ, ಅದು ಡ್ರೈ ಆಗ್ತದೆ ಮತ್ತೆ ಆರಿದ ಮೇಲೆ. ಪ್ಲೀಸ್ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ವಿಡಿಯೋ ಹೇಗಿತ್ತಂದಲ್ಲಿ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ. ನೋಡಿ, ನಾನೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ, ಖಂಡಿತ ಮನೇಲಿ ಇದನ್ನು ಒಮ್ಮೆ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.